वेलकम चिल्ड्रन टू दिस सेशन मक्कले नावु कळेद एरडु तरगतिगळल्ली पाठद बग्गे सुदीर्घवागि याव तर बिडिसुवुदु लेक्कगळन्न याव तर मोदलनेयदागि वर्जिसुव विधानवन्न तगोंडिद्वि अदन्न उपयोगिसिकोंडु एक्स मत्तु वै गळ बेलेगळन्न कंडुहिडियोदु हेंगे अन्नुवंतह विधवन्न नावु तिळ्कोंडिद्वि हत्तार लेक्कगळन्न माडिद्वि ಅದಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ಅನ್ಕೊಳ್ತೀನಿ ಇಪ್ಪ ಈ ದಿನ ನಾವು ಏನು ಮಾಡೋಣ ಅಂದ್ರೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 4 ಮಾರ್ಕ್ಸ್ ಗೆ ಕೇಳುವಂತ ಒಂದು ನಿರ್ದಿಷ್ಟವಾದ ಲೆಕ್ಕದ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ಲಿಕ್ಕಿದೆ ಅದು ಯಾವುದಂದ್ರೆ ಗ್ರಾಫ್ ವಿಧಾನ ನಕ್ಷಾ ವಿಧಾನ ಈಗ ನಿಮಗೆ ಎರಡು ಸಮೀಕರಣಗಳನ್ನು ಕೊಟ್ಟು ಇವುಗಳಿಗೆ ನಕ್ಷೆಯನ್ನ ಬಿಡಿಸಿ ನಕ್ಷೆಯನ್ನ ಬಿಡಿಸುವಂತಹ ವಿಧಾನವನ್ನ ನಾವು ಇವತ್ತು ನೋಡುತ್ತಾ ಇದ್ದೀವಿ ಅದರಲ್ಲಿ ಮೊದಲನೆಯ ಭಾಗವಾಗಿ ನಕ್ಷೆ ಬಿಡಿಸೋದರಲ್ಲಿ ಕೊಟ್ಟಿರುವಂತಹ ಸಮೀಕರಣಗಳಿಗೆ ನಾವು ಕೋಷ್ಟಕವನ್ನ ರಚಿಸಬೇಕು ಈ ತರದ ಕೋಷ್ಟಕವನ್ನ ಇದು ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆಯಲ್ಲಿ ಎರಡು ಸಮೀಕರಣಗಳನ್ನು ಕೊಟ್ಟಿರ್ತಾರೆ ಪ್ರತಿಯೊಂದು ಸಮೀಕರಣಕ್ಕೆ ಒಂದೊಂದು ಕೋಷ್ಟಕವನ್ನ ರಚಿಸಬೇಕಾಗುತ್ತೆ ಕೋಷ್ಟಕದಲ್ಲಿ ಇಲ್ಲಿ ಮೊದಲನೆಯದಾಗಿ ಎಕ್ಸ್ ಅಂತ ಬರ್ಕೊಳ್ತೀರಿ ಮಕ್ಕಳು ಎರಡನೇದಾಗಿ ವೈ ಅಂತ ಬರ್ಕೊಳ್ತೀರಿ ಪ್ರತಿಯೊಂದು ಕೋಷ್ಟಕದಲ್ಲೂ ಇದೇ ರೀತಿ ಇರುತ್ತೆ ಹಾಗಾದರೆ ನಾವು ಎಷ್ಟು ಸಂಖ್ಯೆ ಎಕ್ಸ್ ಮತ್ತು ವೈ ಗಳನ್ನು ಗುರುತಿಸಬೇಕು ಒಂದು ಸರಳ ರೇಖೆಯನ್ನು ನಾವು ಎಳೆಯಬೇಕಾದ್ರೆ ಕನಿಷ್ಠ ಎರಡು ಬಿಂದುಗಳಿದ್ರೆ ಸಾಕು ಇಲ್ಲಿ ಒಂದು ಬಿಂದು ಇಲ್ಲೊಂದು ಬಿಂದು ಇತ್ತು ಇದನ್ನು ನಾವು ಸೇರಿಸಬಹುದು ಹೀಗಾಗಿ ಎರಡೇ ಎರಡು ಅಂಶಗಳಿದ್ರೆ ಸಾಕು ಸದ್ಯಕ್ಕೆ ನಾವು ಮೂರು ಅಂಶಗಳನ್ನು ನಾವು ಇದರಲ್ಲಿ ಬರೆಯಲು ಪ್ರಯತ್ನ ಮಾಡೋಣ ಯಾವ ತರ ಬರೆಯೋದು ಹಲವಾರು ರೀತಿ ವಿಧಾನಗಳಿವೆ ಇದರಲ್ಲಿ ಒಂದು ವಿಧಾನವನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಮಕ್ಕಳೆ ಗಮನ ಇಟ್ಟು ಪಾಠ ಕೇಳ್ರಿ ಇದನ್ನು ನೀಟಾಗಿ ನೋಟ್ಸ್ ಅಲ್ಲಿ ಬರ್ಕೊಳ್ರಿ ಮೊದಲನೆಯದಾಗಿ ಈ ಒಂದು ಎರಡು ಸಮೀಕರಣಗಳನ್ನು ತಗೊಳ್ತಾ ಇದ್ದೀನಿ ಮಕ್ಕಳೆ ಈ ಎರಡು ಸಮೀಕರಣಗಳಿಗೆ ಭಾಗ ಮಾಡಿಬಿಟ್ಟು ಒಂದು ಕಡೆ ಮೊದಲನೇ ಸಮೀಕರಣ ಅದಕ್ಕೆ ಸಂಬಂಧಪಟ್ಟ ಕೋಷ್ಟಕ ಎರಡನೇ ಸಮೀಕರಣ ಅದಕ್ಕೆ ಸಂಬಂಧಪಟ್ಟ ಕೋಷ್ಟಕ ಈ ಕೋಷ್ಟಕಗಳನ್ನು ಯಾವ ತರ ತುಂಬಬೇಕು ಅದನ್ನು ನೋಡೋಣ ನಾವು ಈ ಗ್ರಾಫ್ ಬಳಕೆಯಲ್ಲಿ ತೆಗೆದುಕೊಳ್ಳುವಂತಹ ಸಂಖ್ಯೆಗಳು ಹೆಂಗಿರಬೇಕಂದ್ರೆ ಮಕ್ಕಳೇ ಬಹಳ ಸಣ್ಣದಾಗಿರಬೇಕು ಸೊನ್ನೆ ಒಂದು ಎರಡು ಮೂರು ಐದು ಎಂಟರ ಒಳಗೆ ಬರಬೇಕು ಅಥವಾ ಹತ್ತರ ಒಳಗೆ ಬರಬೇಕು ಯಾಕಂದರೆ ನಾವು ಒಂದು ಗ್ರಾಫ್ ಶೀಟನ್ನು ತಗೊಂಡು ನಾಲ್ಕು ಭಾಗ ಮಾಡ್ಕೊಂಡ್ವಿ ಅಂದರೆ ನಮಗೆ ಬರುವಂತಹ ಪ್ರತಿಯೊಂದು ಚತುರ್ಥಾಂಕಗಳಲ್ಲಿ ಬರುವಂತಹ ನಮಗೆ ಸಂಖ್ಯೆಗಳು ಬಹಳ ಕಡಿಮೆ ಇರುತ್ತೆ ಸೊನ್ನೆಯಿಂದ ಸ್ಟಾರ್ಟ್ ಆಗುತ್ತೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಒಂದು ಎಂಟು ಬರ್ಬೋದು ಈ ಕಡೆ ಮೈನಸ್ ಒಂದು ಎರಡು ಮೂರು ಎಂಟು ಮೇಲೆ ಪ್ಲಸ್ ಒಂದು ಎರಡು ಮೂರು ನಾಲ್ಕು ಎಂಟು ಕೆಳಗಡೆ ಮೈನಸ್ ಒಂದು ಎರಡು ಹೀಗೆ ಕಡಿಮೆ ಸಂಖ್ಯೆಗಳಿರುತ್ತೆ ಆದ್ದರಿಂದ ನೀವು ಈ ಕೋಷ್ಟಕದಲ್ಲಿ ಎಕ್ಸ್ ಮತ್ತು ಬೆಲೆಗಳು ಹೆಂಗಿರಬೇಕಂದ್ರೆ ಬಹಳ ಸಣ್ಣದಾಗಿದೆ ಯಾವ ರೀತಿ ಕೋಷ್ಟಕವನ್ನು ಫಿಲ್ ಮಾಡೋದು ಮಕ್ಕಳು ಗಮನಿಸಿ ನಾವು ಈ ಒಂದು ಸುಮಾರು 10 ಲೆಕ್ಕಗಳನ್ನು ಮಾಡೋಣ ಮೊದಲನೇದಾಗಿ ಗ್ರಾಫ್ ಬಿಡಿಸ್ಲಿಕ್ಕೆ ಮೊದಲು ಈ ಕೋಷ್ಟಕ ಸರಿಯಾಗಿದ್ದರೆ ನಿಮ್ಮ ಗ್ರಾಫ್ ಸರಿಯಾಗಿರುತ್ತೆ ಅಂತ ಅರ್ಥ ಮಕ್ಕಳು ಈ ಕೋಷ್ಟಕ ಏನಾದರೂ ತಪ್ಪಾದರೆ ಮುಂದಿನ ತಪ್ಪಾಗಿಬಿಡುತ್ತೆ ಸೊ ದಿಸ್ ಹ್ಯಾಸ್ ಟು ಬಿ ಕೇರ್ಫುಲಿ ರಿಟನ್ ಟು ಗಮನಿಸಿ ನಾವು ಒಂದೊಂದಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಮೊದಲನೆಯ ಲೆಕ್ಕದಲ್ಲಿ ಮೊದಲನೇ ಕೋಷ್ಟಕ್ಕೆ ಬರ್ತೇನೆ ಇದು ನಮಗೆ ಕೊಟ್ಟಿರುವಂತಹ ಸರಳ ರೇಖಾತ್ಮಕ ಸಮೀಕರಣ ಎರಡು ಚರಾಕ್ಷರಗಳನ್ನು ಹೊಂದಿದೆ ಇವುಗಳನ್ನು ಬಿಡಿಸೋದು ನಮಗೆ ಗೊತ್ತಿದೆ ಬಿಡಿಸಿದ್ದೀವಿ 10 ಲೆಕ್ಕಗಳನ್ನು ಮಾಡಿದ್ದೀವಿ ಈಗ ಹೇಗೆ ಸ್ಟಾರ್ಟ್ ಮಾಡಬಹುದು ಮೊದಲನೇ ಸಮೀಕರಣವನ್ನು ತಗೊಳ್ತೀನಿ ಇದರಲ್ಲಿ ಮೊದಲನೇದಾಗಿ ಏನು ಮಾಡ್ತೀನಿ ಅಂದರೆ ಎಕ್ಸ್ ಜಾಗದಲ್ಲಿ ಸೊನ್ನೆ ಹಾಕಿಕೊಳ್ತೀನಿ ಹಾಗಾದರೆ ಎರಡು ಇಂಟು ಸೊನ್ನೆ ಇದು ಸೊನ್ನೆ ಆಗಿಬಿಡುತ್ತೆ ಮಕ್ಕಳು ನೋಡ್ರಿ ಹಾಗಾದರೆ ವೈ ಈ ಮೈನಸ್ ಆರ್ ಈ ಕಡೆ ಬಂದರೆ ಪ್ಲಸ್ ಆರ್ ಆಗಿಬಿಡುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಏನಾಗುತ್ತೆ ಇದು ಎರಡು ಎಕ್ಸ್ ಪ್ಲಸ್ ವೈ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಏನಾಗುತ್ತೆ ಅಂದರೆ ಈ ಎರಡು ಇಂಟು ಸೊನ್ನೆ ಆಗ್ತಾಯಿರುತ್ತೆ ಆದ್ದರಿಂದ ಈ ಭಾಗವು ಸೊನ್ನೆ ಆಗಿಬಿಡುತ್ತೆ ಹಾಗಾದರೆ
ಸೊನ್ನೆ ಪ್ಲಸ್ ವೈ ಇಸ್ ಈಕ್ವಲ್ ಟು ಇದು ಈ ಮೈನಸ್ ಈ ಕಡೆ ಸ್ಥಾನ ಪಲಾಟ ಯಾಕಂದ್ರೆ ಪ್ಲಸ್ ಸಿಕ್ತಾ ಪ್ಲಸ್ ಸಿಕ್ಸ್ ಆಗುತ್ತೆ ಆದ್ದರಿಂದ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ವೈ ಇಸ್ ಈಕ್ವಲ್ ಟು ಆರು ಮೊದಲನೇದಾಯ್ತು ಎರಡನೇ ಇಲ್ಲಿ ಯಾವ್ಯಾವ ಅಂತ ಬರ್ತೀರಿ ಎರಡನೇದು ಒಂದು ಸ್ವಲ್ಪ ಇಲ್ಲದ ನಾನು ಮೊದಲನೇದಾಗಿ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಅಂತ ತಗೊಂಡೆ ಇದು ಸೊನ್ನೆ ಈಗ ವೈ ಇಸ್ ಈಕ್ವಲ್ ಟು ಸೊನ್ನೆ ಅಂತ ತಗೊಳಕ್ಕಾಗುತ್ತಾ ನೋಡೋಣ ವೈ ಇಸ್ ಈಕ್ವಲ್ ಟು ಸೊನ್ನೆ ಅಂದ್ರೆ ಈ ಭಾಗ ಸೊನ್ನೆ ಆಗುತ್ತೆ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಆರು ಆಗುತ್ತೆ ಎರಡರಿಂದ ಭಾಗಕಾರ ಆಗುತ್ತೆ ಆದ್ದರಿಂದ ವೈ ಇಸ್ ಈಕ್ವಲ್ ಟು ಸೊನ್ನೆ ತಗೋಬಹುದು ವೈ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಇದು ಏನಾಗುತ್ತೆ ಅಂದ್ರೆ ಎರಡು ಎಕ್ಸ್ ಪ್ಲಸ್ ಇದು ಸೊನ್ನೆ ಇಸ್ ಈಕ್ವಲ್ ಟು ಈ ಪ್ಲಸ್ ಆರು ಈ ಕಡೆ ಬಂದಾಗ ಮೈನಸ್ ಆರು ಈ ಕಡೆ ಬಂದಾಗ ಪ್ಲಸ್ ಆರು ಆಗುತ್ತೆ ಹಾಗಾಗಿ ಈಗ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಆರು ಎಕ್ಸ್ ಇಸ್ ಈಕ್ವಲ್ ಟು ಆರು ಬೈ ಎರಡು ಒಂದೇ ಗುಣಕಾರ ಮಾಡ್ಕೊಂಡಿದ್ದೀನಿ ಇದು ಇದು ಕ್ಯಾನ್ಸಲ್ ಆಗ್ಬಿಟ್ಟು ಮೂರು ಎಕ್ಸ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಎಕ್ಸ್ ಇಸ್ ಈಕ್ವಲ್ ಟು ಮೂರು ಈ ರೀತಿ ಕೂಡ ಮಾಡ್ಕೋಬಹುದು ಓಕೆ ಇದನ್ನ ಮಾಡುವಂತಹ ವಿಧಾನ ಇನ್ನೊಂದು ವಿಧಾನ ಕೂಡ ಇದೆ ಮಕ್ಕಳೇ ಸಮೀಕರಣವನ್ನು ವೈ ರೂಪದಲ್ಲಿ ಬರ್ಕೊಂಡು ಮಾಡೋದು ಇದೆ ಈ ರೀತಿ ಕೂಡ ಸುಲಭವಾಗಿ ಮಾಡಬಹುದು ಇನ್ನೊಂದು ಈಗ ಮೂರನೇ ಎಕ್ಸ್ ಈಕ್ವಲ್ ಟು ಒಂದು ಅಂತ ತಗೊಂಡ್ರೆ ಅಂದ್ರೆ ಎರಡು ಇಂಟು ಒಂದು ಎರಡಾಯಿತು ಹಾಗಾಗಿ ಅದನ್ನು ಕೂಡ ಮಾಡಬಹುದು ಮೂರನೇದು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಅಂತ ತಗೊಂಡ್ರೆ ಅಂದ್ರೆ ಆವಾಗ ಎರಡು ಇಂಟು ಒಂದು ಪ್ಲಸ್ ವೈ ಇಸ್ ಈಕ್ವಲ್ ಟು ಈ ಮೈನಸ್ ಆರ್ ಈ ಕಡೆ ಬಂದಿರುತ್ತೆ ಪ್ಲಸ್ ಆರ್ ಆಗಿರುತ್ತೆ ಈಗ ವೈ ಇಸ್ ಈಕ್ವಲ್ ಟು ಆರು ಎರಡು ಇಂಟು ಒಂದು ಎರಡು ಈ ಕಡೆ ಬಂದಾಗ ಮೈನಸ್ ಎರಡು ಆಗಿರುತ್ತೆ ಆದ್ದರಿಂದ ವೈ ಇಸ್ ಈಕ್ವಲ್ ಟು ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಆದಾಗ ವೈ ಇಸ್ ಈಕ್ವಲ್ ಟು ನಾಲ್ಕು ಈಗ ಈ ಕೋಷ್ಟಕ ರೆಡಿ ಇದೆ ಈ ಕೋಷ್ಟಕವನ್ನು ತಗೊಂಡು ನಾವು ಗ್ರಾಫ್ ಹಾಳೆಯಲ್ಲಿ ಎಳೆದ್ವಿ ಅಂದರೆ ನಮಗೆ ಸಿಗುವಂತಹ ಒಂದು ಗ್ರಾಫ್ ಹೆಂಗಿರುತ್ತೆ ಅಂದರೆ ಸರಳ ರೇಖೆಯಾಗಿರುತ್ತೆ ಈ ಒಂದು ಸಮೀಕರಣಕ್ಕೆ ಒಂದು ಸರಳ ರೇಖೆ ಈ ಒಂದು ಸಮೀಕರಣಕ್ಕೆ ಇನ್ನೊಂದು ಸರಳ ರೇಖೆ ಆ ಎರಡು ಸರಳ ರೇಖೆಗಳು ಒಂದನ್ನೊಂದು ಛೇದಿಸಬಹುದು ಒಂದಕ್ಕೊಂದು ಸಮಾಂತರವಾಗಿರ್ಬೋದು ಅಥವಾ ಒಂದರ ಮೇಲೇನೆ ಇನ್ನೊಂದಿರ್ಬೋದು ಈ ಮೂರು ವಿಧಗಳು ಮೊದಲನೇ ಕೋಷ್ಟಕ ರೆಡಿಯಾಯಿತು ಇದೇ ತರ ಎರಡನೇ ಕೋಷ್ಟಕವನ್ನು ಕೂಡ ನಾವು ಬರೀಬೇಕಾಗುತ್ತೆ ನೀವು ಮಧ್ಯದಲ್ಲಿ ಇಲ್ಲಿ ಒಂದು ಸಣ್ಣ ಗೆರೆಯನ್ನು ಹಾಕ್ಕೊಂಡು ಎರಡು ಕಡೆ ಇದನ್ನ ರೂಲ್ಡ್ ಶೀಟ್ ಕಡೆ ನೀವು ಮಾಡಬೇಕಾಗುತ್ತೆ ಇನ್ನೊಂದು ಕಡೆ ಗ್ರಾಫ್ ಇರುತ್ತೆ ಆ ಗ್ರಾಫ್ ಅಲ್ಲಿ ಇವುಗಳನ್ನ ನೋಡಿ ಗುರುತಿಸಬೇಕಾಗುತ್ತೆ ನಾವು ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಏನು ಮಾಡೋದಂದ್ರೆ ಈ ಎಲ್ಲ ಕೋಷ್ಟಗಳನ್ನ ತಗೊಂಡು ಪ್ರತಿಯೊಂದಕ್ಕೂ ಒಂದೊಂದು ಗ್ರಾಫನ್ನು ಬಿಡಿಸ್ತಾ ಹೋಗ್ಬಿಡೋಣ ಈ ದಿನ ನಾವು ಬರೀ ಪ್ರಶ್ನೆಗಳು ಅವುಗಳಿಗೆ ಕೋಷ್ಟಕಗಳನ್ನು ಯಾವ ಥರ ಬಿಡಿಸೋದು ಗಮನ ಇಟ್ಟು ನೀವು ಪಾಠವನ್ನು ಗಮನಿಸಿ ಎರಡನೇ ಈ ಒಂದಕ್ಕೆ ಬಂದ ಇಲ್ಲಿ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಅಂದರೆ ಎರಡು ಇಂಟು ಸೊನ್ನೆ ಸೊನ್ನೆ ಆಗುತ್ತೆ ಆದರೆ ತಗೋಬಹುದು ಹಾಗಾದರೆ ಮೊದಲನೇ ನೋಡಿ ಮಕ್ಕಳು ಹಿಂಗೆ ಬರ್ಕೋಬೇಕು ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಇಲ್ಲಿ ಎರಡು ಇಂಟು ಸೊನ್ನೆ ಮೈನಸ್ ವೈ ಇಸ್ ಈಕ್ವಲ್ ಟು ಈ ಮೈನಸ್ ಎರಡು ಈ ಕಡೆ ಬಂದರೆ ಪ್ಲಸ್ ಎರಡಾಗುತ್ತೆ ಮಕ್ಕಳೇ ಈಗ ಎರಡು ಇಂಟು ಸೊನ್ನೆ ಸೊನ್ನೆ ಆಗುತ್ತೆ ಎಲ್ಲವೂ ಸೇರಿ ಹಾಗಾದರೆ ಇಲ್ಲಿರೋದೇನು ಬರೀ ಮೈನಸ್ ವೈ ಇಸ್ ಈಕ್ವಲ್ ಟು ಎರಡಾಗುತ್ತೆ ನಾವು ಹಿಂದಿನ ಕ್ಲಾಸಲ್ಲೇ ನೋಡಿದ್ದೀವಿ ವೈ ಅನ್ನೋದನ್ನು ಮೈನಸ್ ವೈ ಅಂತ ಹೇಳ್ಬಾರ್ದು ಯಾವಾಗಲೂ ಪ್ಲಸ್ ವೈ ಅಂತಲೇ ಹೇಳಬೇಕು ಹಾಗಾದರೆ ಈ ಚಿಹ್ನೆಯನ್ನು ಚೇಂಜ್ ಮಾಡಿದ್ರೆ ಈ ಚಿಹ್ನೆ ಕೂಡ ಚೇಂಜ್ ಆಗುತ್ತೆ ಹೇಗೆ ಚೇಂಜ್ ಆಯಿತು ಮೈನಸನ್ನು ಎರಡು ಕಡೆ ನಾವು ಗುಣಿಸ್ಕೊಂಡ್ವಿ ಮೈನಸನ್ನು ತಗೊಂಡು ಗುಣಿಸ್ಕೊಂಡ್ವಿ ಆವಾಗ ಆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಆ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಆಗುತ್ತೆ
ಆದ್ದರಿಂದ ಮಕ್ಕಳೇ ಇಲ್ಲಿ ನೋಡಿ ಈ ಪ್ಲಸ್ ವೈ ಇಸ್ ಈಕ್ವಲ್ ಟು ಈ ಮೈನಸ್ ಎರಡು ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ವೈ ಇಸ್ ಈಕ್ವಲ್ ಟು ಮೈನಸ್ ಎರಡು ಈ ಲೆಕ್ಕಗಳನ್ನು ನೀವು ನೀಟಾಗಿ ಬಿಡಿಸಿ ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡಬೇಕು ಎರಡನೇ ವೈ ಇಸ್ ಈಕ್ವಲ್ ಟು ಸೊನ್ನೆ ಅಂತ ನಾನು ಏನಾದ್ರು ಹಾಕೊಂಡೆ ಅಂದರೆ ಇಲ್ಲಿ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಎರಡು ಆಗುತ್ತೆ ಈ ಎರಡರಿಂದ ಆ ಎರಡು ಭಾಗಗಳಾಗುತ್ತೆ ಆದ್ದರಿಂದ ವೈ ಇಸ್ ಈಕ್ವಲ್ ಟು ಸೊನ್ನೆ ತಗೋಬಹುದು ಇಲ್ಲಿ ವೈ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಏನಾಗುತ್ತೆ ಎರಡು ಎಕ್ಸ್ ಗಮನಿಸಿ ಮಕ್ಕಳೇ ಮೈನಸ್ ಸೊನ್ನೆ ಆಗುತ್ತೆ ಇಸ್ ಈಕ್ವಲ್ ಟು ಈ ಮೈನಸ್ ಎರಡು ಈ ಕಡೆ ಬಂದಿರುತ್ತೆ ಪ್ಲಸ್ ಎರಡಾಯಿತು ಈಗ ಇದು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಈ ಎರಡು ಬೈ ಈ ಎರಡು ಹೊರೆ ಗುಣಾಕಾರ ಮಾಡ್ಕೊಂಡ್ವಿ ಒಂದು ವೈ ಇಸ್ ಈಕ್ವಲ್ ಟು ಸೊನ್ನೆ ಆದರೆ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಎರಡು ಅಂಶಗಳು ಸಾಕು ಮೂರನೇದನ್ನು ಬೇಕಾದ್ರೆ ನೀವು ಟ್ರೈ ಮಾಡ್ಬೋದು ಏನ್ ಮಾಡ್ಕೊಂಡ ಈಗ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಅಂತ ಮಾಡ್ಕೊಳ್ಳೋಣ ಈಗ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಆದಾಗ ಏನಾಗುತ್ತೆ ಇದು ಎರಡು ಇಂಟು ಒಂದು ಮೈನಸ್ ವೈ ಮೈನಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಆಗುತ್ತೆ ನೋಡಿಬಿಟ್ಟು ನಾನು ಹೆಂಗೆ ಅಂದ್ಕೊಂಡಿದ್ದೀನಿ ಈಗ ಎರಡು ಇಂಟು ಒಂದು ಎರಡು ಮೈನಸ್ ವೈ ಮೈನಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಮೈನಸ್ ಎರಡು ಪ್ಲಸ್ ಎರಡು ಕ್ಯಾನ್ಸಲ್ ಆಯಿತು ಹಾಗಾಗಿ ಮೈನಸ್ ವೈ ಇಸ್ ಈಕ್ವಲ್ ಟು ಸೊನ್ನೆ ಎಕ್ಸ್ ಇಸ್ ಈಕ್ವಲ್ ಟು ಒಂದಾದಾಗ ಎರಡು ಇಂಟು ಒಂದು ಎರಡಾಯಿತು ಮೈನಸ್ ವೈ ಅಲ್ಲೂ ಮೈನಸ್ ಎರಡಿದ್ದಾವೆ ಓಕೆ ಹೀಗೆ ಮಕ್ಕಳೇ ಮೈನಸ್ ವೈ ಇಸ್ ಈಕ್ವಲ್ ಟು ಝೀರೋ ಹಾಗಾದರೆ ವೈ ಕೂಡ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಇಸ್ ಈಕ್ವಲ್ ಟು ಒಂದಾದಾಗ ವೈ ಇಸ್ ಈಕ್ವಲ್ ಟು ಮಾಡಿದೀವಲ್ಲ ಅವ್ರು ಹೇಳಿ ಇದು ವೈ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಅಂತ ಬಂದ್ಬಿಡ್ತು ಪುನಃ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಅಂತ ನಾವು ಹಾಕೋದು ಬೇಡ ಇದೆ ಆಲ್ರೆಡಿ ತಗೊಂಡಿದ್ದೀವಿ ಹಾಕೋದು ಬೇಡ ಮಕ್ಕಳಿಗೆ ಬೇರೆ ದಿನವನ್ನು ತಗೊಂಡು ಮಾಡೋಣ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಅಂತ ತಗೊಳ್ಳೋದಕ್ಕೆ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಆಯ್ತಾದ್ರೆ ಆದರೆ ಏನಾಗುತ್ತೆ ಅಲ್ಲಿ ಎರಡು ಇಂಟು ಎರಡು ಎರಡು ಇಂಟು ಎರಡು ಮೈನಸ್ ವೈ ಮೈನಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಆಯ್ತು ಮಕ್ಕಳೇ ಎರಡು ಇಂಟು ಎರಡು ನಾಲ್ಕು ಮೈನಸ್ ವೈ ಮೈನಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಆಯಿತು ನಾಲ್ಕರಲ್ಲಿ ಎರಡು ಅಂದರೆ ನಾಲ್ಕರಲ್ಲಿ ಎರಡು ಅಂದರೆ ಎರಡು ಮೈನಸ್ ವೈ ಇಸ್ ಈಕ್ವಲ್ ಟು ಸೊನ್ನೆ ಈಗ ಮೈನಸ್ ವೈ ನಾಲ್ಕು ತಗೊಂಡ್ರೆ ಪ್ಲಸ್ ವೈ ಆಗುತ್ತೆ ಅಥವಾ ಮೈನಸ್ ವೈ ಇಸ್ ಈಕ್ವಲ್ ಟು ಈ ಮೈ ಪ್ಲಸ್ ಎರಡು ಹಾಕಿರೋದ್ರೆ ಮೈನಸ್ ಎರಡು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ವೈ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಎರಡಾದರೆ ವೈ ಇಸ್ ಈಕ್ವಲ್ ಟು ಕೂಡ ಎರಡಾಗುತ್ತೆ ಹೀಗೆ ನಾವು ಬಿಡಿಸ್ತಾ ಕನಿಷ್ಠ ಎರಡು ಅಂಶಗಳನ್ನು ನಾನು ಮಾಡ್ತಾ ಹೋಗ್ತೀನಿ ಮಕ್ಕಳೇ ಮೂರನೇದ ಅಂಶವನ್ನು ನೀವು ಕಲಿಯಲಿಕ್ಕೆ ಪ್ರಯತ್ನ ಮಾಡಿರಿ ಓಕೆ ಈಗ ಎರಡನೇ ಲೆಕ್ಕಕ್ಕೆ ಬರ್ತೀವಿ ಎರಡನೇ ಲೆಕ್ಕದಲ್ಲಿ ಮೊದಲನೇ ಸಮೀಕರಣವನ್ನು ತಗೊಳ್ತೀನಿ ಮಕ್ಕಳೇ ಇದು ಎಕ್ಸ್ ಇದು ವೈ ಅಂತ ಹಾಕೋಬೇಕು ಇದು ಎಕ್ಸ್ ಇದು ವೈ ಮಕ್ಕಳೇ ಇವುಗಳಿಗೆ ಒಂದು ಸಣ್ಣ ಪಾರ್ಟಿಷನ್ ಅನ್ನು ಮಾಡಿಕೊಡ್ರಿ ಈಗ ಮೊದಲನೇದಾಗಿ ಎಕ್ಸ್ ಈಕ್ವಲ್ ಟು ಸೊನ್ನೆ ಅಂತ ತಗೊಂಡ್ರಿ ಮಕ್ಕಳೇ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಏನಾಗುತ್ತೆ ಇದರಲ್ಲಿ ಸೊನ್ನೆ ಮೈನಸ್ ವೈ ಮೈನಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಆಗುತ್ತೆ ಈಗ ಈ ಮೈನಸ್ ವೈ ನಾಲ್ಕಡೆ ಕಳಿಸಿದ್ರೆ ಪ್ಲಸ್ ವೈ ಆಗುತ್ತೆ ಅಥವಾ ಮೈನಸ್ ವೈ ಅಲ್ಲಿ ನೀವು ಇಲ್ಲೇ ಇಟ್ಕೊಂಡು ಕೂಡ ಇಸ್ ಈಕ್ವಲ್ ಟು ಈ ಮೈನಸ್ ಟು ಈ ಕಡೆ ಪ್ಲಸ್ ಟು ಆಗುತ್ತೆ ಆದ್ದರಿಂದ ವೈ ಇಸ್ ಈಕ್ವಲ್ ಟು ಈ ಮೈನಸ್ ಅನ್ನು ತೆಗೆದಿವೆ ಅಂದರೆ ಈ ಕಡೆ ಮೈನಸ್ ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದರೆ ವೈ ಇಸ್ ಈಕ್ವಲ್ ಟು ಮೈನಸ್ ಎರಡು ಇದ್ರ ಬಗ್ಗೆ ನಾವು ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಮಕ್ಕಳೇ ಮೈನಸ್ ಸ್ಟಾರ್ಟಿಂಗಲ್ಲೇ ಇತ್ತು ಅಂದರೆ ಅದನ್ನು ಹಾಗೆ ಇಡಬಾರ್ದು ಮೈನಸ್ ಅನ್ನು ತೆಗಿಬೇಕು
ಯಾವತರ ಇದು ಪ್ಲಸ್ ಆಯಿತು ಅಂದ್ರೆ ಇಡೀ ಈ ಸಮೀಕರಣವನ್ನ ಮೈನಸ್ ನಿಂದ ಗುಣಿಸು ಮೈನಸ್ ಇಂದ ಗುಣಿಸ್ಕೊಂಡಿದ್ದೀನಿ ಅಂತ ಅರ್ಥ ಯಾಕಂದ್ರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಆ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ ಈ ತರ ಪ್ರತಿ ಸಲ ನಾನು ಈ ತರ ಬರೆಯಲ್ಲ ಮಕ್ಕಳೇ ಮೈನಸ್ ವೈ ಇಸ್ ಈಕ್ವಲ್ ಟು ಎರಡು ಇತ್ತು ಅಂದ್ರೆ ವೈ ಇಸ್ ಈಕ್ವಲ್ ಟು ಮೈನಸ್ ಎರಡು ಇದರ ಚಿಹ್ನೆಯನ್ನು ಬದಲಾವಣೆ ಮಾಡಿ ಇಟ್ಟೆ ಮೈನಸ್ ವೈ ಇಸ್ ಈಕ್ವಲ್ ಟು ಐದು ಇತ್ತು ವೈ ಇಸ್ ಈಕ್ವಲ್ ಟು ಮೈನಸ್ ಐದು ಹಿಂಗೆ ಈಗ ಎಕ್ಸ್ ಇಸ್ ಈಕ್ವಲ್ ಸೊನ್ನೆ ಅಂತ ತಗೊಂಡು ವೈ ಇಸ್ ಈಕ್ವಲ್ ಟು ಸೊನ್ನೆ ಅಂತ ತಗೊಳ್ಳೋಕಂತೆ ಈಗ ಎರಡನೇ ವೈ ಇಸ್ ಈಕ್ವಲ್ ಟು ಸೊನ್ನೆ ಆವಾಗ ಎಕ್ಸ್ ಮೈನಸ್ ಸೊನ್ನೆ ಮೈನಸ್ ಎರಡು ಇಸ್ ಈಕ್ವಲ್ ಟು ಝೀರೋ ಯಾಕಂದ್ರೆ ಇದು ವೈ ಜಾಗದಲ್ಲಿದೆ ಈಗ ಎಕ್ಸ್ ಇಸ್ ಈಕ್ವಲ್ ಟು ಈ ಮೈನಸ್ ಈ ಕಡೆ ಬಂದರೆ ಮುಗಿತು ವೈ ಇಸ್ ಈಕ್ವಲ್ ಟು ಸೊನ್ನೆ ಆದರೆ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಇಷ್ಟೇ ಸಾಕು ಹೋದ್ಮೇಲೆ ಇನ್ನೊಂದರ ನೀವು ಎರಡು ಬರ್ತೀವಿ ಇದರ ಎರಡನೇ ಸಮೀಕರಣಕ್ಕೆ ಬರ್ತೀವಿ ಮೊದಲನೇದು ಇಲ್ಲಿ ನೀವು ಸಮೀಕರಣವನ್ನು ಬರೀತೀರಿ ಕೋಷ್ಟಕವನ್ನು ರೆಡಿ ಮಾಡ್ಕೊಳ್ತೀರಿ ಟೇಬಲ್ ಹಾಕ್ಕೊಳ್ತೀರಿ ಅವುಗಳನ್ನು ಫಿಲ್ ಮಾಡಲಿಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು ನೀವು ಎಕ್ಸ್ ಜಾಗದಲ್ಲಿ ಸೊನ್ನೆ ಹಾಕಿದಾಗ ಎರಡು ಇಂಟು ಸೊನ್ನೆ ಸೊನ್ನೆ ಆಗಿದೆ ಹಾಗಾದರೆ ಮೈನಸ್ ಎಂಟು ಮೈನಸ್ ವೈ ಇಸ್ ಈಕ್ವಲ್ ಟು ಎಂಟು ಆಗುತ್ತೆ ಒಂದು ಬೆಲೆ ಸಿಕ್ಕಿಬಿಡುತ್ತೆ ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಇದು ಕಂಪ್ಲೀಟ್ ಸೊನ್ನೆ ಆಗಿಬಿಡುತ್ತೆ ಸೊನ್ನೆ ಮೈನಸ್ ವೈ ಇಸ್ ಈಕ್ವಲ್ ಟು ಈ ಮೈನಸ್ ಎಂಟು ಏನಾಗುತ್ತೆ ಪ್ಲಸ್ ಎಂಟು ಆದ್ದರಿಂದ ನಮಗೆ ವೈ ಬೇಕು ಅಂದರೆ ವೈ ಇಸ್ ಈಕ್ವಲ್ ಟು ಮೈನಸ್ ಎಂಟು ಈ ಥರ ಸೊನ್ನೆ ಆದಾಗ ಮೈನಸ್ ಎಂಟು ಎರಡನೇ ವೈ ಇಸ್ ಈಕ್ವಲ್ ಟು ಸೊನ್ನೆ ಆಯಿತು ಅಂದರೆ ಈ ಭಾಗ ಏನಿರೋದಿಲ್ಲ ಎರಡು ಎಕ್ಸ್ ಇಸ್ ಈಕ್ವಲ್ ಟು ಎಂಟು ಆಗುತ್ತೆ ಆ ಎಂಟನ್ನ ಎರಡು ಭಾಗಿಸುತ್ತೆ ಆದ್ದರಿಂದ ವೈ ಇಸ್ ಈಕ್ವಲ್ ಟು ಸೊನ್ನೆ ಅಂತ ತಗೋಬೋದು ನೀವು ವೈ ಇಸ್ ಈಕ್ವಲ್ ಟು ಸೊನ್ನೆ ಆದಾಗ ಏನಾಗುತ್ತೆ ಎರಡು ಎಕ್ಸ್ ಮೈನಸ್ ಏನೂ ಇಲ್ಲ ಇಸ್ ಈಕ್ವಲ್ ಟು ಎಂಟಾಯಿತು ಹಾಗಾದ್ರೆ ಏನಿಲ್ಲ ಎಕ್ಸ್ ಇಸ್ ಈಕ್ವಲ್ ಟು ಈಗ ಎಂಟು ಬೈ ಎರಡು ನಾಲ್ಕು ಸಲ ಆಯಿತು ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ವೈ ಇಸ್ ಈಕ್ವಲ್ ಟು ಸೊನ್ನೆ ಮೂರನೇ ಭಾಗವನ್ನೇ ನೀವು ಹೇಳಿ ಹೀಗೆ ಮಕ್ಕಳೇ ನಾವು ಈ ಕೊಟ್ಟಿರುವಂತಹ ಎರಡು ಸಮೀಕರಣಗಳನ್ನು ಪಕ್ಕಪಕ್ಕದಲ್ಲಿ ಹಾಕ್ಕೊಂಡು ಒಂದು ಪಾರ್ಟಿಷನ್ ಮಾಡಿಕೊಳ್ಳ್ರಿ ಪ್ರತಿ ಒಂದು ಸಮೀಕರಣಕ್ಕೂ ಒಂದೊಂದು ಕೋಷ್ಟಕವನ್ನು ರಚಿಸಬೇಕಾಗುತ್ತೆ ಅವುಗಳಲ್ಲಿ ಎಕ್ಸ್ ಬೆಲೆಗಳನ್ನು ಒಂದು ಎರಡು ಬರವಾಗಿ ನೀವು ತಗೊಳ್ರಿ ಎರಡೆರಡು ಸಾಕು ಕನಿಷ್ಠವಾಗಿ ಎರಡು ಬಿಂದುಗಳನ್ನು ನಾವು ಗುರುತಿಸಿದ್ವಿ ಅಂದರೆ ನಾವು ಒಂದು ಸರಳ ರೇಖೆಯನ್ನು ಎಳೆಯಬಹುದು ನೀವು ಪ್ರಾಕ್ಟೀಸ್ ಮಾಡುವಾಗ ಒಂದು ಮೂರು ಅಥವಾ ನಾಲ್ಕು ಅಂಶಗಳನ್ನು ತಗೊಂಡು ಪ್ರಯತ್ನ ಮಾಡಿರಿ ಆದರೆ ನಿಮ್ಮ ಟೆಸ್ಟ್ಗಳಲ್ಲಿ ಅಥವಾ ಎಕ್ಸಾಮ್ಗಳಲ್ಲಿ ನೀವು ಎರಡು ಅಂಶಗಳನ್ನು ಬಂದರೆ ಸಾಕಾಗುತ್ತೆ ಮಕ್ಕಳೇ ಓಕೆ ಬರ್ಕೊಡ್ರಿ ಮುಂದಿನ ಲೆಕ್ಕಗಳನ್ನು ನೋಡೋಣ ಮಕ್ಕಳೇ ಮೂರನೇ ಲೆಕ್ಕ ನಾಲ್ಕನೇ ಲೆಕ್ಕವನ್ನು ಹಾಕಿದ್ದೀನಿ ಇವುಗಳನ್ನು ನಾವು ಯಾವ ಥರ ಬಿಡಿಸೋದು ಮೊದಲನೇದಾಗಿ ಒಂದು ಸಮೀಕರಣವನ್ನು ಈ ರೀತಿ ಕೊಟ್ಟಿದ್ದಾರೆ ಎರಡನೇ ಸಮೀಕರಣ ಏನು ಕೊಟ್ಟಿದ್ದಾರೆ ನಾವು ಇವುಗಳನ್ನು ಆದರ್ಶ ರೂಪದಲ್ಲಿ ಬರೆಯೋದು ಮುಂದಿನ ಭಾಗದಲ್ಲಿ ನೋಡೋಣ ಈಗ ಆದರ್ಶ ರೂಪದಲ್ಲಿ ಬರೆಯುವಂಥ ಅವಶ್ಯಕತೆ ಏನು ಬೇಡ ನಮಗೆ ಎರಡು ಸಮೀಕರಣಗಳಿದ್ದಾವೆ ಆ ಎರಡು ಸಮೀಕರಣಗಳಿಗೆ ಎರಡು ಕೋಷ್ಟಕಗಳನ್ನು ರಚನೆ ಮಾಡಬೇಕಾಗುತ್ತೆ ಮೊದಲನೇ ಸಮೀಕರಣ ಇದರಲ್ಲಿ ಮೊದಲನೇದಾಗಿ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಅಂತ ತಗೊಂಡಿದ್ರೆ ಇಲ್ಲಿ ಸೊನ್ನೆ ಆಗ್ಬಿಡುತ್ತೆ ಎಲ್ಲ ಎರಡು ಇಂಟು ಸೊನ್ನೆ ಸೊನ್ನೆ ಆಗ್ಬಿಡುತ್ತೆ ವೈ ಇಸ್ ಈಕ್ವಲ್ ಟು ಒಂದಾಗುತ್ತೆ ಈ ಕಾರಣಕ್ಕೆ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದರೆ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ ಎರಡು ಇಂಟು ಸೊನ್ನೆ ಸೊನ್ನೆ ಆಗುತ್ತೆ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಈ ಅಂಶದಲ್ಲಿ ನೋಡಿದ್ರೆ ಎರಡು ಇಂಟು ಸೊನ್ನೆ ಅಂದರೆ ಸೊನ್ನೆ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಒಂದು ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಅಂದರೆ ವೈ ಇಸ್ ಈಕ್ವಲ್ ಟು ಒಂದಾಯಿತು
संपूर्ण जीरो आगते मैनस संपूर्ण जीरो इंटू सोने मैनस संपूर्ण सीरी जीरो आगते मैनस y is equal to 0 and x is equal to minus 5. y is equal to 1 anta tagondre 2 agutte 2 into 1 2 agutte 5 alli 2 la kalatre minus 3. y is equal to 1 aadre x is equal to 2 into 1 minus 5 is equal to 2 into 1 2 ಮೈನಸ್ 5 ಇದರ ಬೆಲೆ ನಮಗೆ ಗೊತ್ತಿದೆ ಮೈನಸ್ 3 ಚಿಹ್ನೆಗಳನ್ನು ಶಾಲೆಗೆ ನೋಡಿ ಹಾಕಬೇಕಾಗುತ್ತೆ ಮಕ್ಕಳೇ y is equal to 1 ಆದರೆ x is equal to minus 3 ಈ ಲೆಕ್ಕವನ್ನ ಹಲವಾರು ರೀತಿಯಲ್ಲಿ ನಾವು ಬರೆದು ಬಿಡಿಸಬಹುದು ಇದು ಒಂದು ರೀತಿ ನಾನು ಮಾಡ್ತಾರೆ ಮಕ್ಕಳೇ ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ ನಾಲ್ಕನೇ ಇದರಲ್ಲಿ ನಾವು x ಗೆ 0 ಅನ್ನು ಹಾಕಿದ್ರೆ 4 ಇಂಟು 0 0 ಆಗುತ್ತೆ ಮೈನಸ್ y is equal to 4 ಒಂದು ಸೆಕೆಂಡ್ ಹಾಗಾದ್ರೆ x is equal to 0 ಆದಾಗ ಇಲ್ಲಿ 4 ಇಂಟು 0 ಮೈನಸ್ y is equal to 4 ಇದೆಲ್ಲವೂ ಸೇರಿ 0 ಆಗುತ್ತೆ ಅದರಿಂದ ಮೈನಸ್ y is equal to 4 ಈ ತರದ ನೋಡಿದೆ ಮಕ್ಕಳೇ ಅದರಿಂದ y is equal to ಮೈನಸ್ 4 x is equal to 0 ಅಂದ್ರೆ y is equal to minus 4 ಎರಡನೇ y ಜಾಗದಲ್ಲಿ 0 ಅಂತ ನೋಡಿ ಟ್ರೈ ಮಾಡೋಣ ಇಲ್ಲಿ 0 ಅಂದ್ರೆ 4 x is equal to 4 x is equal to 4 4 ಕ್ಯಾನ್ಸಲ್ ಆಗುತ್ತೆ ಒಂದು ಉಳಿಯುತ್ತೆ ಹಾಗಾದ್ರೆ y is equal to 0 ಆದಾಗ 4 x minus 0 is equal to 4 ಅಂದ್ರೆ ಇಲ್ಲಿ 4 x is equal to 4 ಇದ್ದಂಗೆ 4 x = 4 x = 0 x = 1 0 x = 1 0 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
ಎಷ್ಟಿರುತ್ತೆ? ಮೂರು ಇಂಟು ಸೊನ್ನೆ ಪ್ಲಸ್ ಎರಡು ವೈ ಈಕ್ವಲ್ ಟು 12 ಆಗುತ್ತೆ. ಇದು ಸಂಪೂರ್ಣವಾಗಿ ಜೀರೋ ಆಗಿಬಿಡುತ್ತೆ. ಆದ್ದರಿಂದ ಉಳಿದಿರೋದು ಎರಡು ವೈ ಈಕ್ವಲ್ ಟು 12. ವೈ ಈಕ್ವಲ್ ಟು 12 ಬೈ 2 ಒಂದೇ ಗುಣಾಕಾರ ಮಾಡ್ಕೊಂಡಿದ್ದೀವಿ ಈಕ್ವಲ್ ಟು 6. ವೈ ಈಕ್ವಲ್ ಟು 6, ಎಕ್ಸ್ ಈಕ್ವಲ್ ಟು 0. ಈಗ ವೈ ಜಾಗದಲ್ಲಿ ಸೊನ್ನೆ ಹಾಕಿದಾಗ ಈ ಭಾಗವು ಜೀರೋ ಆಗಿಬಿಡುತ್ತೆ. ಮೂರು ಎಕ್ಸ್ ಈಕ್ವಲ್ ಟು 12, ಎಕ್ಸ್ ಈಕ್ವಲ್ ಟು 12 ಬೈ 3 ಭಾಗಕರ ಆಗುತ್ತೆ. ಆದ್ದರಿಂದ ಎರಡನೇ ಅಂಶವಾಗಿ ವೈ ಈಕ್ವಲ್ ಟು 0 ಆಯಿತು ಅಂತಕೊಂಡ್ವಿ. ಅವಾಗ ಮೂರು ಎಕ್ಸ್ ಇಂಟು 3 ಎಕ್ಸ್ ಪ್ಲಸ್ 2 ಇಂಟು 0 0 ಆಗುತ್ತೆ, ಈಕ್ವಲ್ ಟು 12. ಅವಾಗ ಎಕ್ಸ್ ಈಕ್ವಲ್ ಟು 12 ಬೈ 3 ಏನು ಬಂತು? ಒರೆ ಗುಣಾಕಾರ ಬಂತು. ನಿಮಗೆ ಒರೆ ಗುಣಾಕಾರ ಮಾಡೋದು ಯಾವಾಗ, ಸ್ಥಾನಪಲ್ಲಟ ಮಾಡೋದು ಯಾವಾಗ ಗೊತ್ತಾಗಬೇಕು. ಸ್ಥಾನಪಲ್ಲಟ ಆಯ್ತಂದ್ರೆ ಚಿಹ್ನೆ ಬದಲಾವಣೆ ಆಗುತ್ತೆ, ಒರೆ ಗುಣಾಕಾರ ಆಯ್ತಂದ್ರೆ ಚಿಹ್ನೆ ಬದಲಾವಣೆ ಆಗಲ್ಲ.
उपयोग ना बिड़सदेट सरल रेखे बरत सरल रेखे सरल रेखे ऐसी एर सरल रेखे समीकरण आदि एर सरल रेखे बरते आ सरल रेखे हेगी छेदस्ता समांतर इबूद अथवा सरल रेखे मेलने इन सरल रेखे मकल इन रेखे हाकदी आर रेखे नानी मकल इे आर रेखे मन प्राक्टिस मुझे किलो होंम वर्क नेक्स्ट आदमे को मकल ना नौ मकल मोदल एक्स सोने तक सोने वैसी को भाला सुलभ नौ एक्स सोने सोने प्लस वै जीवल हाँ वै जीवल सोने एरने वैक्ट सोने तक एक्स एस्ट सुलभ एरने भाग वै जीवल सोने एक्स प्लस जीरो जीवल ऐसी एक्स इक्वल टू योगलो वाई इज इक्वल टू सोने अंदर मुगित मदल इरने इल एक्स इज इक्वल टू सोने हक दर रे मोर इनटू सोने सोने माइनस वाई इज इक्वल टू बर बरता है ही गे एक्स इज इक्वल टू सोने हक दर रे मोर इनटू सोने माइनस वाई इज इक्वल टू बंद इधर ये नहीं रहने इल्लो सोने हक दर आदर इन्दर माइनस वाई इज इक्वल टू बंद therefore y is equal to minus 1 ಈ ತರ ಲೆಕ್ಕ ಮಾಡಿದೀವಿ ನಾವು x is equal to 0 ಅಂದ್ರೆ y is equal to minus 1 ಈಗ ಇಲ್ಲಿ next y is equal to ನೀವು 0 ಹಾಕಬಹುದು ಅಂತ ಹೇಳ್ತೀವಿ y is equal to 0 ಅಂತ ಹಾಕಿಬಿಟ್ರೆ ಇದು 0 ಆಗುತ್ತೆ ಸರಿ 3y 3x is equal to 1 x is equal to 1/3 ಅಂತ ಬರುತ್ತೆ ಭಾಗಾಕಾರ ಆಗೋದಿಲ್ಲ ಆದ್ರಿಂದ ಏನು ಮಾಡಬೇಕು ಇಲ್ಲಿ x is equal to 1 ಅಂತ ತಗೊಂಡು ಹಾಕೋಣ ಎರಡನೇ x is equal to 1 ಅಂತ ಹಾಕೋಣ ಅವಾಗ ಏನಾಗುತ್ತೆ 3 into 1 minus y is equal to 1 ಆಗುತ್ತೆ 3 into 1 3 minus y is equal to 1 minus y is equal to 1 minus 3 is equal to ಇದರ ಬೆಲೆ ಎಷ್ಟಾಗುತ್ತೆ ಅಂದ್ರೆ minus 2 ಆಗುತ್ತೆ minus minus cancel ಆಗಿ y is equal to स्पीडी कली क्वेश्चन ग्राफ बिड़सलीमे क्लास कल रेखात्मक समीकरण ग्राफ बिड़सो प्रयत्न मन ना क्वेश्चक तक हम ना ग्राफ बिड़सोदेक्वल टू सोने भाग सोने वै इज इक्वल टू एंटू एक्स इज इक्वल टू सोने इंटू सोने प्लस वै इज इक्वल टू कड़े बंद एंटू कंप्लीट भाग सोने वै इज इक्वल टू एंटू सोने वैसल सोने तकबूदल एंटे आगते वैक्वल टू सोने इंटू एक्स प्लस वै इज इक्वल टू एंटू बेले ऐनक्वल टू एंटू बै एर x is equal to 4 ಸಲ ಆಗುತ್ತೆ y is equal to 0 ಅಂದ್ರೆ x is equal to 4
ಭಾಗವನ್ನು ಬೇಕಾದ್ರೆ ನೀವು ಇನ್ನೊಂದು ತಡಿಬಹುದು, ಪ್ರಯತ್ನ ಮಾಡಿ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದ್ರೆ ವೈ ಇಸ್ ಈಕ್ವಲ್ ಟು ಐದು. ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಆದ್ರೆ ಸೊನ್ನೆ ಪ್ಲಸ್ ವೈ ಇಸ್ ಈಕ್ವಲ್ ಟು ಐದು, ಏನೂ ಇಲ್ಲ ಆದ್ರೆ ವೈ ಇಸ್ ಈಕ್ವಲ್ ಟು ಐದು. ಸೊನ್ನೆ ಅಂದ್ರೆ ಐದು. ಎರಡನೇದು ವೈ ಇಸ್ ಈಕ್ವಲ್ ಟು ಸೊನ್ನೆ ಅಂತ ಕೊಡ್ರಿ. ಇಲ್ಲಿ ವೈ ಇಸ್ ಈಕ್ವಲ್ ಟು ಸೊನ್ನೆ ಆದ್ರೆ ಎಕ್ಸ್ ಪ್ಲಸ್ ಸೊನ್ನೆ ಇಸ್ ಈಕ್ವಲ್ ಟು ಐದು, ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಐದು, ವೈ ಇಸ್ ಈಕ್ವಲ್ ಟು ಸೊನ್ನೆ. ಇವುಗಳಿಗೆ ಗ್ರಾಫ್ ಅನ್ನ ಬಿಡಿಸ್ಕೊಳ್ಳೋದು, ಗ್ರಾಫ್ ಅನ್ನ ಬಿಡಿಸೋದನ್ನ ಪ್ರಯತ್ನ ಮಾಡಿ ಮಕ್ಕಳೇ. ನಿಮಗೆ ಗ್ರಾಫ್ ಟ್ರೈ ಮಾಡ್ರಿ. ಇನ್ನೊಂದು ಕ್ಲಾಸ್ನಲ್ಲಿ ನೀವು ಒಂಬತ್ತನೇ ತರಗತಿಯಲ್ಲಿ ನೀವು ಕಲ್ತಿದ್ದೀರಿ ಗ್ರಾಫ್ ಬಿಡಿಸೋದನ್ನು. ಹೀಗೆ ಈ ಆರು ಲೆಕ್ಕಗಳನ್ನು ನೀಟಾಗಿ ನಿಮ್ಮ ನೋಟ್ಸ್ಗಳಲ್ಲಿ ಬರ್ಕೊಡ್ರಿ. ಇವುಗಳಿಗೆ ಗ್ರಾಫ್ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ನಾಳೆ ಮುಂದಿನ ಕ್ಲಾಸ್ನಲ್ಲಿ ಮಕ್ಕಳು ಏನು ಮಾಡೋದಂದರೆ ಇವುಗಳಿಗೆ ಗ್ರಾಫ್ ಬಿಡಿಸೋದು ಹೇಗೆ ಅನ್ನೋದು ನೋಡೋಣ. ನಾಳೆಯ ತರಗತಿಗೆ ನೀವು ಗ್ರಾಫ್ ಶೀಟನ್ನು ತಗೊಂಡು ನೀಟಾಗಿ ಅವುಗಳನ್ನೆಲ್ಲ ಮಾರ್ಕ್ ಮಾಡಿ ರೆಡಿಯಾಗಿ ಇಟ್ಕೊಡ್ರಿ ಮಕ್ಕಳೇ. ನಾಳೆ ನೋಡೋಣ. ಥ್ಯಾಂಕ್ ಯು ಚಿಲ್ಡ್ರನ್.